ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಮೊಟ್ಟೆ ಪಲ್ಯನ ತುಂಬ ಸಿಂಪಲ್ ಮೆಥಡಲ್ಲಿ ಯಾವ ರೀತಿ ಮಾಡ್ಕೊಬೋದಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ. ಒಂದು ಬಾಣಲೆನಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ಎಣ್ಣೆನ ನಾನು ಹಾಕ್ಕೊಳ್ತಿದ್ದೀನಿ. ಹಾಗೆ ಎಣ್ಣೆ ಕಾಯ್ತಾ ಇದ್ದಂಗೆ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿನನ್ನು ನಾವು ಹಾಕ್ಕೊಳ್ಳೋಣ. ಈರುಳ್ಳಿ ಒಂದು 4 ಈರುಳ್ಳಿನ ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಂದು 6 ಆಗುವಷ್ಟು ಮೆಣಸಿನ್ಕಾಯಿನ ಉದ್ದ ಭಾಗದಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ರೀತಿ ಇದನ್ನು ನಾವು ಕಾದಿರೋ ಎಣ್ಣೆಗೆ ಹಾಕ್ಕೊಂಡ್ಬಿಡೋಣ. ಒಂದು ಸ್ವಲ್ಪ ಎಣ್ಣೆ ಕಾಯ್ತಾ ಇದ್ದಂಗೆ ನಾವು ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಹಾಗೆ ಒಂದು ಸ್ವಲ್ಪ ಹೊತ್ತು ಒಂದು 2 ನಿಮಿಷದ ತನಕ ಇದನ್ನು ನಾವೇನು ಮಾಡೋಣ ಅಂದರೆ ಹುರ್ಕೊಳ್ಳೋಣ ಈರುಳ್ಳಿನ. ಈರುಳ್ಳಿ ಬಣ್ಣ ಚೇಂಜ್ ಆಗೋ ತನಕ ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡು ಆಮೇಲೆ ಈರುಳ್ಳಿ ಬಣ್ಣ ಚೇಂಜ್ ಆಗ್ತಾ ಇದ್ದಂಗೆ ನಾವು ಎತ್ತಿಟ್ಕೊಂಡಿದ್ದು ನುಗ್ಗೆ ಸೊಪ್ಪನ್ನ ಹಾಕ್ಕೊಳ್ಳೋಣ. ಇವಾಗ ನಾನು ನುಗ್ಗೆ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಇದೊಂದು ಬಟ್ಲ ಆಗೋಷ್ಟು ನುಗ್ಗೆ ಸೊಪ್ಪು ಚೆನ್ನಾಗೆ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಈಗ. ಹಾಗೆ ಇದಕ್ಕೆ ನೀರೇನು ಹಾಕೋದು ಬೇಡ. ಹಾಗೆ ಒಂದು ಸ್ವಲ್ಪ ಹುರ್ಕೊಳ್ಳೋಣ ನುಗ್ಗೆ ಸೊಪ್ಪು ನಾನು ಹಾಗೆ ಈರುಳ್ಳಿನ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಇದು ನುಗ್ಗೆ ಸೊಪ್ಪು ಬೆಂದೋಗ್ಬಿಡುತ್ತೆ. ಇದಕ್ಕೇನು ನೀರು ಹಾಕೋದು ಬೇಡ. ಹಾಗೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋದು ಬೇಡ. ಮುಚ್ಚಿಟ್ಟಷ್ಟು ಏನಾಗುತ್ತೆ ಅಂದರೆ ತಡ ಹಿಡಿದೋಗುತ್ತೆ. ಹಾಗಾಗಿ ಮುಚ್ಚಿಡ್ದಿರಾನೆ ಚೆನ್ನಾಗಿ ಇದೇ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಚೆನ್ನಾಗೆ ಬೆಂದೋಗುತ್ತೆ ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪು ಬೇಯ್ತಾ ಇದ್ದಂಗೆ ನಾವು ಒಂದು ಸ್ವಲ್ಪ ಉಪ್ಪು, ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ಹಾಗೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಮೆಣಸಿನ ಪುಡಿ ಎಲ್ಲ ಏನೂ ಹಾಕ್ತಿಲ್ಲ, ಬರೀ ಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರಕ್ಕೆ. ಹಾಗೆ ಒಂದು ಸ್ವಲ್ಪ ಬೇಯ್ತಾ ಇದ್ದಂಗೆ ನಾವು ಎತ್ತಿಟ್ಕೊಂಡಿದ್ದು ಮೊಟ್ಟೆನೂ ಇದಕ್ಕೆ ಹಾಕ್ಕೊಳ್ಳೋಣ. ಮೊಟ್ಟೆ ನಾನೊಂದು 4 ಮೊಟ್ಟೆ ಆಗುವಷ್ಟು ಇದಕ್ಕೆ ಹಾಕ್ತಿದ್ದೀನಿ. 4 ಮೊಟ್ಟೆ ಇದಕ್ಕೆ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ನಿಮಗೇನಿಲ್ಲ ಅಂದ್ರೂ ಒಂದು 20 ನಿಮಿಷದಲ್ಲಿ ಇದು ನಿಮಗೆ ರೆಡಿ ಆಗಿಬಿಡುತ್ತೆ ಮೊಟ್ಟೆ ಪಲ್ಯ ನುಗ್ಗೆ ಸೊಪ್ಪು ಹಾಕಿ. ಹಾಗೆ ನಿಮಗೆ ತಿಳಿಸಾರು ಅಥವಾ ರಸಕ್ಕಲ್ಲ, ಇದು ಒಳ್ಳೆ ಕಾಂಬಿನೇಷನು, ತುಂಬ ಚೆನ್ನಾಗಿರುತ್ತೆ. ತುಂಬ ಮಕ್ಕಳು ಸಹ ನುಗ್ಗೆ ಸೊಪ್ಪು ತಿನ್ನೋದಿಲ್ಲ. ಈ ರೀತಿ ನಾವು ಮಾಡಿಕೊಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಹಾಗಾಗಿ ನೀವು ಟ್ರೈ ಮಾಡಿ, ತುಂಬ ಈಸಿ ಮೆಥಡು, ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲಾಗಿ ನೀವೇ ಮನೆಯಲ್ಲಿ ಮಾಡ್ಕೊಂಬಿಡ್ಬೋದು. ಹಾಗೆ ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ಮಿಕ್ಸ್ ಮಾಡ್ತಾ ಮಾಡ್ತಾ ಮೊಟ್ಟೆ ಚೆನ್ನಾಗೆ ಇದ್ರ ಜೊತೆನೇ ಬೆಂದೋಗುತ್ತೆ. ಹಾಗೆ ಮೊಟ್ಟೆ ಪಲ್ಯನೂ ನಮಗೆ ಇವಾಗ ರೆಡಿ ಇದೆ. ಒಂದು 2 ನಿಮಿಷದ ತನಕ ಇದೇ ರೀತಿ ನೀವು ಮಿಕ್ಸ್ ಮಾಡ್ತಾ ಇದ್ರೆ ಈ ರೀತಿ ನಮಗೆ ರೆಡಿ ಆಗುತ್ತೆ ಮೊಟ್ಟೆ ಪಲ್ಯ. ಸೊ ಏನಿಲ್ಲ ಅಂದ್ರೂ ಒಂದು 20 ಮಿನಿಟ್ಸ್ ಒಳಗಡೆ ನಿಮಗೆ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು. ಸೊ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೀವು ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇನ್ನೂ ಹೊಸ ಹೊಸ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಬೆಲ್ ಐಕಾನ್ ಕ್ಲಿಕ್ ಮಾಡಿಲ್ಲ ಅಂದರೆ ಬೆಲ್ ಐಕಾನ್ನು ಕ್ಲಿಕ್ ಮಾಡ್ಕೊಳ್ಳಿ ಹೊಸ ಹೊಸ ವಿಡಿಯೋಸ್ ನೋಟಿಫಿಕೇಷನ್ಗಾಗಿ. ಥ್ಯಾಂಕ್ ಯು.